ನಮ್ಮ ದೇಶದ ಲೆಫ್ಟಿನೆಂಟ್ ಗವರ್ನರ್ ನಮ್ಮ ಬಿಪಿನ್ ರಾವತ್ ಆರ್ ಕೂಡ ಮರಣ ಹೊಂದಿದ್ದಾರೆ. ಅವರಿಗೆ ದೇವರು ಶ್ರದ್ಧಾಂಜಲಿಯನ್ನು ಕೊಡಬೇಕಾಗಿ ವಿನಂತಿ. ಹಾಗೆಯೇ ಅವರ ಆ ಜಾಗದಲ್ಲಿ ಇನ್ನೊಬ್ಬರು ಒಳ್ಳೆ ಕ್ಯಾಂಡಿಡೇಟ್ ಅಂದರೆ ಒಳ್ಳೆ ದೇಶಕ್ಕೋಸ್ಕರ ರಕ್ಷಣೆ ಮಾಡುವ ಒಳ್ಳೆ ಹೆಸರುವಾಸಿಯಾಗಿ ತಂದು ನಮ್ಮ ದೇಶವನ್ನು ಕೀರ್ತಿ ತಂದು ಹಾಗೂ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್ ಅವರು ಬಲಿಷ್ಠವಾಗಿ ನಮ್ಮ ಲೆಫ್ಟಿನೆಂಟ್ ಜನರಲ್ ಆಗಿರಲಿ, ನಮ್ಮದು ನೇವಿ ಆಗಲಿ, ನಮ್ಮದು ನೌಕಾಪಡೆ ಆಗಲಿ, ಅಲ್ಲ ವಾಯುಯಾನ ಆಗಲಿ, ಎಲ್ಲ ಇದರಲ್ಲಿ ಮಿಲಿಟರಿಯಲ್ಲಿ ಆಗಲಿ ಒಂದು ವೀರನಾಗಿ ಧೀರನಾಗಿ ಅವರೊಂದು ಸೇವೆ ಮಾಡಿದ್ದಾರೆ. ಅಂಥ ವ್ಯಕ್ತಿತ್ವವನ್ನು ಇನ್ನು ಮುಂದೆಯೂ ಒಂದು ದೇಶಕ್ಕೋಸ್ಕರ ನಮ್ಮ ಆ ವ್ಯಕ್ತಿಯನ್ನು ದೇವರ ಮುಂದೆಗೆ ಅಂತ ಅವಳಿಕೆಯನ್ನು ಇದು ಕೊಡಿಸ್ತೇನೆ. ಬಿಪಿನ್ ರಾವತ್ ಒಳ್ಳೆ ಜನರಲ್ ಹಾಗೂ ಒಳ್ಳೆ ಮನುಷ್ಯ, ಅದೊಂದು ಒಳ್ಳೆ ಕೆಪಾಸಿಟಿ ಮನುಷ್ಯ. ಅವರು ಡೈರೆಕ್ಟಾಗಿ ಪಾಕಿಸ್ತಾನಕ್ಕೆ ಜವಾಬು ಕೊಟ್ಟವರು. ನನಗೆ ಅವರ ಬಗ್ಗೆ ತುಂಬ ಹೆಮ್ಮೆ ಇದೆ. ಭಾರಿ ಇದಾಯಿತು ನನಗೆ, ಅಂಥ ಮನುಷ್ಯ ತೀರಿಹೋದ್ರು ಅಂದರೆ ಒಳ್ಳೆ ಒಳ್ಳೆ ಆಗ್ತಿ. ಅವರು ನಮ್ಮ ದೇಶಕ್ಕೆ ಒಳ್ಳೆ ಮಾಡಿದ್ದಾರೆ, ಮತ್ತು ಭೂಸೇನೆ ಒಳ್ಳೆ ಹೆಮ್ಮೆದಾರೆ, ಒಳ್ಳೆ ಜನ ಮಾತ್ರ. ಅವರ ಆತ್ಮಕ್ಕೆ ಶಾಂತಿ ಸಿಗಲಂತ ದೇವರತ್ರ ಬೇಡ್ಬೋದು. ಒಂದು ನಮ್ಮ ದೇಶವನ್ನು ಹೇಳ್ತಾರೆ ಒಂದು ವಸುದೈವ ಕುಟುಂಬಕಂ ಅಂತ. ಅಂದರೆ ನಾವು ಬರೀ ಯುದ್ಧಕ್ಕಾಗಿರುವವರಲ್ಲ, ನಾವು ಯುದ್ಧವನ್ನು ಬಯಸಿ ಬಂದವರು ಸಹ ಅಲ್ಲ. ಯಾವತ್ತೂ ಸಹ ನಾವು ಯಾವತ್ತೂ ಶಾಂತಿಯನ್ನು ಪ್ರಚೋದಿಸುವವರು ಅಥವಾ ಪ್ರಪಾದಿಸುವವರು. ಈ ಒಂದು ದೃಷ್ಟಿಯಲ್ಲಿ ಶಾಂತಿ ಪಾಲನಾ ಪಡೆಗಳು ನಮ್ಮ ದೇಶದ ಮಿಲಿಟರಿ ಶಾಂತಿ ಪಾಲನಾ ಪಡೆಯಲ್ಲಿ ಸಹಕರಿಸುವುದಕ್ಕೆ ತಮ್ಮ ಅಮೂಲ್ಯವಾದ ಕೊಡುಗೆಯನ್ನು ನೀಡಿದಂಥವರು ಬಿಪಿನ್ ರಾವತ್. ಒಂದು ದೇಶದ ಹೆಮ್ಮೆ ಗರಿಮೆ, ಆ ದೇಶದ ಮಿಲಿಟರಿ ಯಾವ ರೀತಿ ವರ್ತಿಸ್ತದೆ, ಯಾವ ರೀತಿ ಒಂದು ಸಂದೇಶವನ್ನು ಪ್ರಪಂಚಕ್ಕೆ ನೀಡುತ್ತದೆ ಎನ್ನುವುದು ಈ ಒಬ್ಬ ಬಿಪಿನ್ ರಾವತ್ ಮರಣದಿಂದ ನಮಗೆ ಪ್ರಪಂಚದಾದ್ಯಂತದಿಂದ ಬಂದಂತಹ ಒಂದು ಕಂಡೋಲೆನ್ಸ್ ಮೆಸೇಜ್ ಏನಿದೆ ಅದು ತೋರಿಸ್ತದೆ. ನಮ್ಮ ದೇಶದ ಘನತೆಯನ್ನು ಒಬ್ಬ ವ್ಯಕ್ತಿ ತಮ್ಮ ಒಂದು ದೇಶದ ಪ್ರತೀಕವಾಗಿ ಹೇಗೆ ಮುಂದೆ ಇಟ್ಟಿದ್ದಾರೆ ಎನ್ನುವುದು ನಮಗೆ ತಿಳಿದು ಬರುತ್ತದೆ. ಐ ವಾಸ್ ಡೀಪ್ಲಿ ಆಂಗ್ವಿಶ್ಡ್ ವೆನ್ ಐ ಹರ್ಡ್ ಅಬೌಟ್ ಚಾಪರ್ ಕ್ರ್ಯಾಶ್ ವೇರ್ ಆರ್ CDS ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಬಿಪಿನ್ ರಾವತ್ ವಾಸ್ ಇನ್ವಾಲ್ವ್ಡ್. ಹಿ ಹ್ಯಾಸ್ ಸರ್ವ್ ದ ಕಂಟ್ರಿ ಡಿಲಿಜೆಂಟ್ಲಿ. ನೋ ಕಂಟ್ರಿ ಶುಡ್ ಹ್ಯಾವ್ ಟು ಗೋ ಥ್ರೂ ಸಚ್ ಅ bereavement, I guess. I share the anguish of other people, of our citizens of our country, when I say that it is a big loss to us. Our thoughts are with his family members, and also as Indians, we feel shaken when we understand this. The government and the other departments will make up for what is needed, but we are truly shocked when we understand that a person of his caliber and his experience had to go through this and had to suffer this. While the entire nation is deeply grieving, is saddened and mourning at the sudden passing away of a great legendary man, a great visionary, a rare persona who has left us in a very tragic incident that has happened, and the entire nation wide is pouring in their condolences. We at our institute also have joined in, along with students and staff, in pouring our deep sense of condolences by paying him rich tribute and praying for his eternal rest. ಅವರ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಅವರು ಇನ್ನಷ್ಟು ಕೆಲಸ ಮಾಡಲಿಕ್ಕೆ ಇತ್ತು. ಅವರು ತುಂಬ ಪವರ್ಫುಲ್ ಪರ್ಸನ್, ಏನು ಮಾಡೋದು, ಒಂದು ಅನಿವಾರ್ಯ, ಅದು ತುಂಬ ಬೇಜಾರದ ಸಂಗತಿ. ಯಾಕೆಂತ ಹೇಳಿದರೆ ಅವರಂಥ ಒಂದು ಆಗಬಾರ್ದಿತ್ತು. ಏನೋ ಇದ್ದು ಅವರು ಇನ್ನು ಎಷ್ಟೋ ಕೆಲಸ ಮಾಡಲಿಕ್ಕಿತ್ತು, ಒಳ್ಳೆ ಒಳ್ಳೆ ಕೆಲಸ ಮಾಡಲಿಕ್ಕಿತ್ತು. ಅದಕ್ಕೋಸ್ಕರ ತುಂಬ ಬೇಜಾರಾಯಿತು. ಸೊ ಈಗಾಗಲೇ ನಮಗಿರುವಂಥ ತಿಳಿದಿರುವ ಹಾಗೆ ಒಂದು ದುಃಖದ ವಿಷಯ ನಮ್ಮನ್ನೆಲ್ಲ ಕಾಡ್ತಾ ಇದೆ. ಅದೇನಂದರೆ ಬಿಪಿನ್ ರಾವತ್ ಅವರು ಏನು ನಮ್ಮ ರಕ್ಷಣಾ ಪಡೆಗಳ ಮುಖ್ಯಸ್ಥರಾಗಿದ್ದಾರೆ, ಅವರ ಅಕಾಲಿಕ ನಿಧನ ನಮಗೆ ತುಂಬಿಕೊಳ್ಳಿಕ್ಕಾಗದಿರೋ ನಷ್ಟವನ್ನು ತಂದಿಟ್ಟಿದೆ. ನಾವು ಬಿಪಿನ್ ರಾವತ್ ಅವರ ಸಾಧನೆಯನ್ನು ನೋಡಲಿಕ್ಕಾದರೆ ಅದನ್ನು 2 ನಿಮಿಷ ಅಥವಾ 5 ನಿಮಿಷದಲ್ಲಿ ನಮ್ಗೆ ಹೇಳಲಿಕ್ಕೆ ಆಗೋದಿಲ್ಲ. ಅದರ ಬಗ್ಗೆ ಪುಟಗಳನ್ನೇ ನಾವು ಬರಿಬೇಕು. ಅವರು ಮಾಡಿದಂಥ ಸಾಧನೆ ಅನೇಕ. ಏಕೆಂದರೆ ನಮ್ಮ ಭಾರತ ಸರ್ಕಾರ ಪ್ರಪ್ರಥಮ ಬಾರಿಗೆ ರಕ್ಷಣಾ ಪಡೆಗಳ ಮುಖ್ಯಸ್ಥ ಅಂತ ಒಂದು ಹುದ್ದೆ ತಂದಾಗ ಪ್ರಪ್ರಥಮ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಪುಲ್ವಾಮಾ ದಾಳಿಯಾಗಲಿ, ತುಂಬ ಅನೇಕ ಕಡೆಗಳಲ್ಲಿ ನಮ್ಮ ದುಷ್ಕರ್ಮಿಗಳಾಗಲಿ ಅಥವಾ ತಾಲಿಬಾನಿಗಳು ಇವರ ಅಟ್ಟಹಾಸ ತುಂಬ ಆಗ್ತಿತ್ತು. ಅದನ್ನೆಲ್ಲ ಮಟ್ಟ ಹಾಕಿ ಇವತ್ತು ಲಾಲ್ ಚೌಕ್, ಕಾಶ್ಮೀರದ ಲಾಲ್ ಚೌಕಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಪ್ರಪ್ರಥಮ ಬಾರಿಗೆ ಒಳ್ಳೆ ಶಾಂತಿಯುತವಾಗಿ ಮಾಡಿದ್ದಾರೆ ಅಂದರೆ ಅದಕ್ಕೆ ಬಿಪಿನ್ ರಾವತ್ ಅವರ ಏನು ಅವರ ಕೊಡುಗೆ ಏನಿದೆ ಅದು ಬಹಳ ಅಪಾರ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ.
ಮತ್ತು ಇವತ್ತು ದೇಶಕ್ಕೆ ಅದು ತುಂಬಲಾರ್ದ ನಷ್ಟ ಆಗಿದೆ. ಸೊ ಅದನ್ನು ನಮ್ಮ ದೇಶ ಸಹಿಸ್ಕೊಳ್ಳಿ ಮತ್ತು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಸೊ ಬಿಪಿನ್ ರಾವತ್ ಸರ್ ಅವ್ರದ್ದು ಒಂದು ಈಗ ಅವ್ರು ಹೇಳಿದಂತೆ ಅಕಾಲಿಕ ಮರಣ ಎಲ್ರಿಗೂ ತುಂಬ ದುಃಖ ಪಡುವಂಥ ಸುದ್ದಿ. ಯಾಕಂದರೆ ನಾವೆಲ್ಲರೂ ನೋಡಿರ್ಬೋದು, ಕಪಲ್ ಆಫ್ ಇಯರ್ಸ್ ಬ್ಯಾಕ್ ಬಾಲಾಕೋಟ್ ದಾಳಿ ಅಂತ ಆಯಿತು, ಅದಕ್ಕೆ ರಿವೆಂಜ್ ಆಗಿ ನಾವು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ವಿ. ಸೊ ಬಿಪಿನ್ ರಾವತ್ ಸರ್ ಆ ಸರ್ಜಿಕಲ್ ಸ್ಟ್ರೈಕಿನ ಒಂದು ಮಾಸ್ಟರ್ ಮೈಂಡ್ ಆಗಿದ್ದರು. ಸೊ ಅವ್ರದ್ದೊಂದು ಸಾವು ಈ ರೀತಿಯಲ್ಲಿ ಆಗ್ತಂಥದ್ದು ಅದು ತುಂಬ ಒಂದು ದುಃಖದ ಸಂದೇಶ. It's really a great loss to our nation and we are very upset regarding it. Mr. B, late Bipin Rao sir was truly a very fascinating person, to be honest. And the first thing when you hear about his death is the sad feeling actually. It is even a great loss to India and even feels like a personal loss to tell the truth. And moreover, his achievements and accomplishments, I don't think it can be told in a very short video or in a very short time. So what I want to say is that I think he has actually received an unfair death. Like for all his years of service and for all his achievements, this is not really a death that he deserves. So all we can do is like pray for him that he may his soul rest in peace. Arna bagge nange bari inge hemmeda vishaya mar rendu muji nette yare job nindu mattondi idu bari pudaru potrana undu bari nange bari santosha ana. ಅಣ್ಣ ಬಗ್ಗೆ ನಾವು ಭಾರಿ ತಿಳಿಜಾಂಜಲಿ ಹಾಕ್ತೀವಿ. ನಮ್ಮ ಒಂದು ಒಳ್ಳೆಯ ವ್ಯಕ್ತಿ ಬಿಪಿನ್ ರಾವಂತ್ ಅವರು ತೀರಿ ಹೋಗಿದ್ದಾರೆ, ಹಾಗಾಗಿ ತುಂಬ ಬೇಸರ ವಿಷಯ. ಅವರಿಗೆ ಶ್ರದ್ಧಾಂಜಲಿಯನ್ನು ಕಳಿಸಿದ್ದೇನೆ. ಭಾರತೀಯ ಸಶಸ್ತ್ರ ಪಡೆಗಳ ಮಹಾದಂಡ ನಾಯಕರಾದ ಜನರಲ್ ಬಿಪಿನ್ ರಾವತ್ ಅವರ ಅಕಾಲಿಕ ದುರ್ಮರಣದಲ್ಲಿ ನಮ್ಮ ಸೇನೆ ಒಂದು ರೀತಿಯಲ್ಲಿ ಒಬ್ಬ ಸಮರ್ಥ ದಂಡ ನಾಯಕರನ್ನು ಕಳೆದುಕೊಂಡಿದೆ. ಸೇನೆ ಒಬ್ಬ ದಂಡನಾಯಕನನ್ನು ಕಳೆದುಕೊಂಡಾಗ ಹೊರಗ್ತಾ ಮರಗ್ತಾ ಕೂತ್ಕೊಳ್ಳೋದಿಲ್ಲ. ಆದರೆ ಕಳೆದ 7 ವರ್ಷಗಳಲ್ಲಿ ಭಾರತೀಯ ಭೂಸೇನೆಯ ಮುಖ್ಯಸ್ಥರಾಗಿ, ತದನಂತರ ಸಶಸ್ತ್ರ ಪಡೆಗಳ ಮೊದಲನೆಯ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಹೇಳುವ ಹುದ್ದೆಯಲ್ಲಿ ದೂರದರ್ಶಿತ್ವದ ನಾಯಕತ್ವವನ್ನು ಜನರಲ್ ಬಿಪಿನ್ ರಾವತ್ ಅವರು ದೇಶಕ್ಕೆ ನೀಡಿದರು. ಈ ರೀತಿಯ ಅಕಾಲಿಕ ದುರ್ಮರಣ ಸಂಭವಿಸಿದ ಸಂದರ್ಭದಲ್ಲಿ ಇಡೀ ದೇಶ, ಯಾಕೆ ಪ್ರಪಂಚದ ಅನೇಕ ದೇಶಗಳು ಕೂಡ ಅವರ ಈ ಒಂದು ಸಂದರ್ಭದಲ್ಲಿ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ನಾನೊಬ್ಬ ಮಾಜಿ ಸೈನಿಕನಾಗಿ ದುಃಖವನ್ನು ವ್ಯಕ್ತಪಡಿಸುವುದರ ಜೊತೆಗೆ ಮುಡಿ ನಮನ ಸಲ್ಲಿಸುವುದು, ಶ್ರದ್ಧಾಂಜಲಿ ಸಲ್ಲಿಸುವುದು ಎಲ್ಲ ಸಂಗತಿಗಳ ಜೊತೆಗೆ ಎಲ್ಲೋ ಒಂದು ಕಡೆ ಇಡೀ ದೇಶ ಇವತ್ತು ಒಂತಾಗಿಬಿಟ್ಟು ನಮ್ಮಲ್ಲಿ ಸುಪ್ತವಾಗಿರುವಂಥ ರಾಷ್ಟ್ರೀಯ ಪ್ರಜ್ಞೆಯನ್ನು ಜಾಗೃತಗೊಳಿಸ್ಕೊಂಡು ಇವತ್ತು ಈ ಒಂದು ಸಂದರ್ಭದಲ್ಲಿ ನಾವೆಲ್ಲ ಒಂದಾಗಿದ್ದೇವೆ, ನಾವೆಲ್ಲ ಒಗ್ಗಟ್ಟಿನಿಂದ ಇದ್ದೆ ಹೇಳುವಂಥ ಸಂದೇಶವನ್ನು ಇಡೀ ಪ್ರಪಂಚಕ್ಕೆ ಕೊಡ್ತಾ ಇದೆ. ಬದಲಾದ ಯುದ್ಧದ ಪರಿಸ್ಥಿತಿಯಲ್ಲಿ ಮತ್ತು ನಮ್ಮ ದೇಶವನ್ನು ಎರಡೂ ಕಡೆಯಿಂದ ಶತ್ರುಗಳು ಇವತ್ತು ಕೆಂಗಣ್ಣಿಂದ ನೋಡುತ್ತಿರುವಂಥ ಸಂದರ್ಭದಲ್ಲಿ ಆಧುನಿಕ ತಂತ್ರಜ್ಞಾನ, ಆಧುನಿಕ ಶಸ್ತ್ರಾಸ್ತ್ರ, ಗುಣಮಟ್ಟದ ಮೂಲಭೂತ ಸೌಕರ್ಯಗಳು ಮತ್ತು ಶತ್ರುಗಳನ್ನು ಏಕಕಾಲದಲ್ಲಿ ಎದುರಿಸಬೇಕಾದ ಸಾಮರ್ಥ್ಯವನ್ನು ವೃದ್ಧಿಸುವಂಥ ಎಲ್ಲ ಚಟುವಟಿಕೆಗಳಿಗೆ ಪೂರಕವಾಗಿ ಜನರಲ್ ಬಿಪಿನ್ ರಾವತ್ ಅವರು ತಮ್ಮನ್ನು ತೊಡಗಿಸಿಕೊಂಡಿದ್ದರು. ಆ ರೀತಿಯ ಒಂದು ಎಗ್ರೆಸಿವ್ ಮಿಲಿಟರಿ ಲೀಡರ್ಶಿಪ್ ಅದನ್ನು ಇವತ್ತು ಅವರು ಇಡೀ ಪ್ರಪಂಚಕ್ಕೆ ವ್ಯಕ್ತಗೊಳಿಸಿದರು. ಈ ಸಂದರ್ಭದಲ್ಲಿ ಅವರ ಕಳೆದ 6-7 ವರ್ಷಗಳ ಪ್ರಮುಖವಾಗಿ ಸೇನೆಯ ಮುಖ್ಯಸ್ಥರಾಗಿ ಮಹಾದಂಡ ನಾಯಕರಾಗಿ ಮಾಡಿರುವಂಥ ಸೇವೆ, 43 ವರ್ಷಗಳ ಕಾಲ ಒಬ್ಬ ಬದ್ಧತೆಯುಳ್ಳ ಸೈನಿಕನಾಗಿ ನಮಗೆ ನೀಡಿರುವಂಥ ಒಂದು ಮಾರ್ಗದರ್ಶನ ಮತ್ತು ಅವರ ಬದುಕನ್ನು ಮೆಲುಕು ಹಾಕಿದಾಗ ಸೈನಿಕನ ಜೀವನದಲ್ಲಿ ಅತ್ಯಂತ ಪ್ರಮುಖವಾಗಿರುವ ರಾಷ್ಟ್ರಭಕ್ತಿ ಮತ್ತು ಸಮರ್ಪಣೆಯ ಮನೋಭಾವ ಇದು ನಮ್ಮೆಲ್ಲರಿಗೆ ಪ್ರೇರಣೆಯಾಗಲಿ. ಅವರ ಸಾವು ಇನ್ನೊಂದು ಸಾವಾಗಿ ಪರಿವರ್ತನೆ ಆಗಬಾರದು. ಇಡೀ ದೇಶದಲ್ಲಿ ಇವತ್ತು ಅತ್ಯಂತ ಪ್ರಮುಖವಾಗಿರುವಂಥ ರಾಷ್ಟ್ರಭಕ್ತಿಯ ಉದ್ದೀಪನ ಅಥವಾ ಅದರ ಜಾಗೃತಿ ಅತ್ಯಂತ ಪ್ರಮುಖವಾದ ಸಂಗತಿ. ಅವ್ರ ಜೊತೆಗೆ ಅವರ ಶ್ರೀಮತಿಯವರು ಮಧುಲಿಕಾ ರಾವತ್ ಅವರು ಮತ್ತು ಇತರ 11 ಜನ ಸೈನಿಕರು ಕೂಡ ಈ ಒಂದು ಅವಘಡದಲ್ಲಿ ಪ್ರಾಣಾರ್ಪಣೆ ಮಾಡಿದ್ದಾರೆ. ಒಂದು ರೀತಿಯಲ್ಲಿ ಕೊನೆಯ ಗಳಿಗೆಯವರೆಗೆ ಕರ್ಮಯೋಗಿಯಾಗಿ ಸಮವಸ್ತ ಧರಿಸಿಕೊಂಡು ದೇಶದ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡಂಥ ಜನರಲ್ ಬಿಪಿನ್ ರಾವತ್ ಅವರ ಈ ಬಲಿದಾನ ಮತ್ತು ಅವ್ರ ಜೊತೆಗೆ ಪ್ರಾಣಾರ್ಪಣೆ ಮಾಡಿದಂಥ ಇತರ 11 ಸೈನಿಕರ ಬಲಿದಾನ ನಮ್ಮೆಲ್ಲರಿಗೆ ಪ್ರೇರಣೆ ಕೊಡಲಿ. ಈ ಸಂದರ್ಭದಲ್ಲಿ
ಶ್ರದ್ಧಾಂಜಲಿ ಸಮರ್ಪಣೆ ಮಾಡುವುದೊಂದು ಕೇವಲ ಕಾರ್ಯಕ್ರಮ ಆಗಿದ್ದೇನೆ. ನಿತ್ಯ ನಿರಂತರ ರಾಷ್ಟ್ರ ಮೊದಲು, ನೇಷನ್ ಫಸ್ಟ್ ಹೇಳುವಂಥ ಭಾವನೆ ನಮ್ಮೆಲ್ಲರಲ್ಲಿ ಜಾಗೃತವಾದಾಗ, ನಾವು ಮಾಡುವ ಎಲ್ಲ ಕೆಲಸಗಳಲ್ಲಿ ರಾಷ್ಟ್ರ ಮೊದಲು ಹೇಳುವಂಥ ಭಾವನೆ ನಮ್ಮನ್ನು ತೊಡಗಿಸಿಕೊಳ್ಳಿಕ್ಕೆ ಪ್ರೇರಣೆ ನೀಡಿದಾಗ, ಪ್ರಾಯಶಃ ಜನರಲ್ ಬಿಪಿನ್ ರಾವತ್ ಅವರು ಯಾವ ರೀತಿಯಲ್ಲಿ ದೇಶವನ್ನು ಸುಭದ್ರಗೊಳಿಸುವಂಥ ಕಾಯಕದಲ್ಲಿ ತೊಡಗಿಕೊಂಡಿದ್ದರು, ನಮಗೆಲ್ಲ ಆದರ್ಶರಾಗಿದ್ದರು, ನಾವು ಆ ಹೆಜ್ಜೆಗಳನ್ನು ಅನುಸರಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದರೆ ಅದು ನಿಜವಾದ ಅರ್ಥದಲ್ಲಿ ಶ್ರದ್ಧಾಂಜಲಿಯಾಗುತ್ತೆ, ಮುಡಿನಮನಾಗುತ್ತೆ. ಒಬ್ಬ ಸೈನಿಕನಾಗಿ ಅವರಿಗೆ ನನ್ನ ಶ್ರದ್ಧಾಂಜಲಿಗಳನ್ನು ಸಮರ್ಪಣೆ ಮಾಡುತ್ತಾ, ನಿತ್ಯ ನಿರಂತರ ಅಂತರಂಗದಲ್ಲಿ ಪ್ರೇರಣೆ ನೀಡುವಂಥ ಅವರ ಜೀವನ ನಮ್ಮೆಲ್ಲರನ್ನ ಕೈಹಿಡಿದು ಮುನ್ನಡೆಸಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ಅವರಿಗೆ ಸದ್ಗತಿಯನ್ನು ಕೋರಿ, ಈ ಅವಘಡದಲ್ಲಿ 85% ಗಾಯಗಳೊಂದಿಗೆ ನಮ್ಮೊಂದಿಗೆ ಇರುವಂಥ ಗ್ರೂಪ್ ಕ್ಯಾಪ್ಟನ್ ವರುಣ್ ಸಿಂಗ್ ಅವರಿಗೆ ಭಗವಂತ ಆದಷ್ಟು ಬೇಗ ಒಳ್ಳೆಯ ಆರೋಗ್ಯವನ್ನು ಕರುಣಿಸಿ ಅವರು ಗುಣಮುಖರಾಗುವಂತೆ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಈ ಅವಘಡದಲ್ಲಿ ನಮ್ಮನ್ನು ಅಗಲಿದ ಆ ಎಲ್ಲ ವೀರರ ಕುಟುಂಬದವರಿಗೆ ಈ ದುಃಖವನ್ನು ಸಹಿಸುವಂಥ ಶಕ್ತಿಯನ್ನು ಭಗವಂತ ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ. ಜೈ ಹಿಂದ್.